24 ಕನ್ನಡ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಲಾದ G+2 ವಸತಿ ಮನೆಗಳ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುವಂತೆ ಇಂದು ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಹೋರಾಟಗಾರರು ಆದ ಅಕ್ರಮ್ ಖಾನ್, ಅಶೋಕ್ ಪಾಟೀಲ್, ರಾಘವೇಂದ್ರ ಗಡೆಪ್ಪನವರ್, ದತ್ತಾತ್ರೇಯ ಹೆಗಡೆ, ಗೌಸ ಬಡಿಗೇರಿ, ಶ್ಯಾಮ್ ಬೆಂಗಳೂರು, ಮುತುಜ ಚೆಬ್ಬಿ ಇವರ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು, ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಗೃಹ ಮಂಡಳಿ ಮತ್ತು ಯೋಜನಾ ನಿರ್ದೇಶಕರಿಗೆ ಕೂಡಲೇ ಈ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಹೋರಾಟಗಾರ ಅಕ್ರಮ್ ಖಾನ್ ಅವರ ಮನವಿ ಸ್ವೀಕಾರ ಕಾರವಾರ ಜಿಲ್ಲಾ ನಗರ ಅವರಿಗೆ ಕೋಶದ ಕಾರ್ಯನಿರ್ವಾಹಕ ಅಭಿಯಂತರರು ಆದ ರವಿಕುಮಾರ್ ಕೆಎಂ ಅವರು ಮನವಿ ಸ್ವೀಕಾರ ಮಾಡಿ ಈ ಸಮಸ್ಯೆ ಕೂಡಲೇ ಬಗೆಹರಿಸುವುದಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರಲಾಗುತ್ತೆ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಂಸ್ಥೆ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಕರ್ನಾಟಕ ಗೃಹ ಮಂಡಳಿ ಕಮಿಷನರ್ ಕವಿತಾ ಮಡಿಕೇರಿ ಅವರಿಗೆ ಕರೆ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. ಏನು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ಪಟ್ಟಣದ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ G+2 ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಮನೆ ಹಂಚಿಕೆಗೆ ಸಂಬಂಧಿಸಿದಂತೆ ಇವತ್ತು ಕಾರವಾರ DC ಕಚೇರಿಯ ಒಂದು ಆವರಣದಲ್ಲಿ ಒಂದು ರೀತಿ ಪ್ರತಿಭಟನೆ ಮಾಡ್ತಾವ್ರೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ 2013 ಆಗಿರ್ತಕ್ಕಂಥ ಒಂದು ರೀತಿ ಇದು ಹಂಚಿಕೆ ಆಗಿರ್ತಕ್ಕಂಥದ್ದು, ಈ 11 ವರ್ಷಗಳಾದರೂ ಏನು ಇಲ್ಲಿವರೆಗೂ ಮನೆಗಳು ಹಂಚಿಕೆ ಆಗೋದಕ್ಕೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಕುಟುಂಬಗಳು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಅವ್ರೆ. ಈ ಬಗ್ಗೆ ಸ್ವತಃ ಇಲ್ಲಿರ್ತಕ್ಕಂಥ ಅಕ್ರಮ್ ಖಾನ್ ಅವರ ನೇತೃತ್ವದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ರೀತಿ ಹೋರಾಟ ನಡೀತಾ ಇದೆ. ನಮ್ಮ ಪತ್ರಿಕಾ ಸಮೂಹ ಸಹ ಅದಕ್ಕೆ ಬೆಂಬಲ ಕೊಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಈ ಒಂದು ಇವತ್ತು ಮನವಿ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಒಂದು ರೀತಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಾರ್ಯನಿರ್ವಾಹಕ ಅಭಿಯಂತರರು ಸಿಕ್ಕಿದ್ದಾರೆ. ಇದ್ರ ಬಗ್ಗೆ ಅವರು ಮನವಿ ತಗೊಳ್ಳಿಕ್ಕೆ ಬಂದಿದ್ದಾರೆ, ಏನ್ ಹೇಳ್ತಾರೆ ಅನ್ನೋ ಬಗ್ಗೆ ಕೇಳೋಣ, ಬನ್ನಿ. ಸರ್ ನಮಸ್ತೆ. ಈಗ ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿಂದ ಇದಿತ್ತು ಒಂದ್ ರೀತಿ ಇಂತ ಅದು 11 ವರ್ಷ ಆಗ್ತಾ ಬಂತು, ಇಲ್ಲವರೆಗೂ ಸಹ ಮನೆಗಳು ಇದು ಹಂಚಿಕೆ ಆಗಿಲ್ಲ. ಈಗ ತಾವು ಎಲ್ಲಾ ಪರವಾಗಿ ಮನವಿ ಸ್ವೀಕಾರ ಮಾಡಕ್ ಬಂದಿದ್ದೀರಾ, ನಾವು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಇಲ್ಲ, ತಮ್ಮ ಮನವಿಯನ್ನ ನಾನು ಈಗ PD ಮೇಡಮ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅಲ್ಲಿಂದ ನಿಮ್ಮ ಗೃಹ ಮಂಡಳಿ ಅವರಿಗೆ ಅದನ್ನ ಹೋಗಿ ನೆಕ್ಸ್ಟ್ ನಿಮಗೆ ಈ ಇನ್ನೊಂದು ತಿಂಗಳಲ್ಲಿ ಹಂತಹಂತವಾಗಿ ಮನೆಗಳ ಬಿಡುಗಡೆ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ 11 ವರ್ಷದಿಂದ ಆಗಿದ್ದ ಬರೇ ಆಶ್ವಾಸನೆಗಳು ಆಗಿದ್ದಾವೆ, ವಿಶೇಷವಾಗಿ ಏನಾರು ಒಂದು ಪರಿಣಾಮಕಾರಿಯಾಗಿ ಈ ಒಂದು ಹೋರಾಟದ ಮುಖಾಂತರ ನಿರೀಕ್ಷೆ ಮಾಡುವುದ ಪಾಪ? ಯಾಕಪ್ಪ ಅಂದ್ರೆ ದುಡ್ಕಂತಿಕ್ಕಂತ ಕುಟುಂಬಗಳು ಪದೇ ಪದೇ ಬರ್ಲಿಕ್ಕಾಗಲ್ಲ, 150 ಕಿಲೋಮೀಟರ್ ದೂರ ನಾವು. ಇಲ್ಲ, ಇವಾಗ ನಿರಂತರವಾಗಿ ಪ್ರಯತ್ನ ಆಗ್ತಾ ಇದೆ, ಖಂಡಿತ ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಮನೆಗಳು ಸಿಗ್ತವೆ. ಈಗ ಸಂಬಂಧಿಸಿದ ಗುತ್ತಿಗೆದಾರರಿಗೆ ನೋಟಿಸ್ ಕೊಡ್ತೀರಾ ಸರ್, ಈ ಹೋರಾಟದ ಉಲ್ಲೇಖ ಮಾಡಿ? ಇದು ಹೌದು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಗೃಹ ಮಂಡಳಿಯಿಂದ ಅವ್ರಿಗೆ ಖಂಡಿತ ಒಂದು ಇದನ್ನ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ. ಬಂದಿರತಕ್ಕಂತ ಪಾಪ ಬಡ ಕುಟುಂಬಗಳು ಬಂದವೆ, ಎಲ್ಲ ಸದಸ್ಯರು ಬಂದ್ರೆ ಅವ್ರಿಗೆ ಏನ್ ಆಶಾ ಮನೋಭಾವನ ಹೇಳ್ತೀರಾ ಸರ್? ಇಲ್ಲ, ಇವಾಗ ಮನೆ ಜಿಲ್ಲಾಧಿಕಾರಿಗಳು ಮೊದಲೇ ಹೇಳಿದ್ದಾರೆ, ಈಗ ಹಂತಂತವಾಗಿ ಅವ್ರಿಗೆ ನಾವು ಮನೆಗಳನ್ನ ಕೊಟ್ಟೆ ಕೊಡೋಣ ಅಂತ, ಅದೇ ರೀತಿ ಹಂತಂತವಾಗಿ ಮನೆಗಳು. ನಾನು ಬಂದಿರತಕ್ಕಂಥದ್ದು ಈ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಕ್ರಮ್ ಖಾನ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಈ G+2 ಮನೆಗಳ ಹಂಚಿಕೆ ಫಲಾನುಭವಿಗಳಿಗೆ ಹಂಚಿಕೆ ಸಂದರ್ಭ ಸುಸ್ವತಂತ್ರ ನಡಿಬೇಕು ಅಂತ ಹೇಳ್ಬಿಟ್ಟು ನಡೀತಾ ಇರತಕ್ಕಂಥ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಒಬ್ಬ ಪತ್ರಕರ್ತನಾಗಿ ನಾನು ಕೇಳೋದು ಸರ್ಕಾರಕ್ಕಿಷ್ಟೇ. ನೀವು ಯಾರೋ 2013 ಆಗಿರ್ತಕ್ಕಂಥ ಘಟನೆ, ನೀವು ಇಲ್ಲಿರ್ತಕ್ಕಂಥ ದಾಂಡೇಲಿ ಭಾಗದ ಎಲ್ಲ ಬಡ ಕುಟುಂಬ ಮತ್ತು ಮಧ್ಯಮ ಕುಟುಂಬ ದುಡ್ಕೊಂಡಿರ್ತಕ್ಕಂಥ ಕಾರ್ಮಿಕ ಕುಟುಂಬಗಳಿಂದ ನೀವು ಹಣ ವಸೂಲಿ ಮಾಡಿ ಮನೆಗಳು ಹಂಚಿಕೆ ಮನೆಗಳನ್ನ ಅಲರ್ಟ್ ಮಾಡಿದ್ರಿ, ಲೀಸ್ ಬಿಟ್ರಿ 1100 ಅವರಲ್ಲಿ ಪಾಪ ಇನ್ನು ಇವು ಎಲ್ಲ ಫಲಾನುಭವಿಗಳು. ಇಂಥ ಸಂದರ್ಭದಲ್ಲಿ ಇಲ್ಲೇವರೆಗೂ ಸಹ ನೀವು ಅವ್ರ ಹತ್ರ ಅಮೌಂಟ್ ಕಟ್ಟಿಸ್ಕೊಂಡಿದ್ರಿ ಬಿಟ್ಟರೆ ಇಲ್ಲೇವರೆಗೂ ಸಹ ಒಂದು ಸಿಂಗಲ್ ಮನೆ ಯಾರಿಗೂ ಹಂಚಿಕೆ ಮಾಡಿಲ್ಲ. ಅದ್ಯಾರೋ ಕಾಂಟ್ರಾಕ್ಟ್ರು ಪುಣ್ಯಾತ್ಮ ಅಂತೆ, ಅವ್ನಿಗೇನು ಮಾನ ಮರ್ಯಾದೆ ಐತೆ ಅಲ್ಲೋ ಗೊತ್ತಿಲ್ಲ. ಬಹುಶಃ ಅಮೌಂಟು ಇಸ್ಕೊಂಡು ಹೋದ ಮತ್ತು ಅಧಿಕಾರಿಗಳು ಪದೇ ಪದೇ ಚೇಂಜ್ ಆದರು ಆ ಕರ್ನಾಟಕ ಗೃಹ ಮಂಡಳಿಯವರು, ಆದರೆ ನಿಜವಾಗೂ ಬೀದಿಗೆ ಬಿದ್ದಿದ್ದು ಈ ಬಡ ಮತ್ತು ಮಧ್ಯಮ ಕುಟುಂಬದ ಮಹಿಳಾ ಮನೆಗಳು, ವಿಶೇಷವಾಗಿ ಕುಟುಂಬಗಳು ಸಾಲ ಸೋಲ ಮಾಡಿ ಬಡ್ಡಿಗೋಸ್ಕರ ಎಲ್ಲ ದುಡ್ಡಿಸ್ಕೊಂಬಂದು ನಿಮಗೆ ತುಂಬಿದ್ರಲ್ಲ, ಅಮೌಂಟ್ ಎಲ್ಲೋಯ್ತು ರೀ ಸ್ವಾಮಿ. ಮನೆ ಗೃಹ ಮಂಡಳಿ ಇಲಾಖೆ ಅಧಿಕಾರಿಗಳೇ, ಮನೆ ಕಮಿಷನರ್ ಮೇಡಮ್ ಅವರೇ, ಮನೆಯ ಏನು
ಕರ್ನಾಟಕದಲ್ಲಿ ಅತ್ಯಂತ ಹಿರಿಯ ರಾಜಕಾರಣಿಗಳಾಗಿರುವಂತಹ ಮಾನ್ಯ ದೇಶಪಾಂಡೆ ಸಾಹೇಬ್ರೇ, ನೋಡಿ ನಿಮ್ಮ ಕ್ಷೇತ್ರದ ಜನತೆಯ ಪಾಪ ಅಳಲನ್ನ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಆಯ್ತಾ, ನೀವು ಈ ಬೀದಿಗೆ ಬಿದ್ದ ನೊಂದಿರ್ತಕ್ಕಂತ ವಿಶೇಷವಾಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂತ ಆ ಒಂದು ಕುಟುಂಬಗಳಿಗೆ ಕಣ್ಣರ್ಸೋದು ಇದೇನಾ? ನೀವು ಕರೆಕ್ಟಾಗಿ ನಮ್ಗೆ ಮಾಡ್ಕೊಡ್ತಿದ್ದಕ್ಕೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಡಿಸಿಗೆ ಬಂದು ಇಲ್ಲಿ ಕಾರವಾರ ಡಿಸಿ ಆಫೀಸಿಗೆ ಬಂದು ಪ್ರತಿಭಟನೆ ಮಾಡ್ತಾವ್ರೆ, ಆದಾಗ್ಯೂ ಸಹ ನಿಮ್ಮ ಕಣ್ ತೆರೆದಿಲ್ವಲ್ಲ ಮಾನ್ಯ ದೇಶಪಾಂಡೆ ಸಾಹೇಬ್ರೆ. ಮಾನ್ಯ ಇನ್ನ ಎಂ ಪಿ ಅವರಂತೂ ಬಿಡಿ, ಲೋಕಸಭಾ ಸದಸ್ಯರು ಬಹುಶಃ ಇವಾಗ ಪುಸ್ಬಿಡ್ತಾವ್ರೆ, ಆದ್ರೆ ಇಲ್ಲವರೆಗೂ ಸಹ ಏನು ಧ್ವನಿ ಎತ್ತಿಲ್ಲ. ಬಹುಶಃ ಅವರು ಎಲೆಕ್ಷನ್ ಮಾತ್ರ ಸೀಮಿತ ಆಗೋರು ಅಂತ ಕಾಣಿಸುತ್ತೆ. ಹಾಗಾಗಿ ಇನ್ನ ಕಮಿಷನರ್ ಕೇಳಿದ್ರೆ ಕಮಿಷನರ್ ಗೃಹ ಮಂಡಳಿ ಮೇಲೆ ಎತ್ತಾಕ್ತಾರೆ, ಗೃಹ ಮಂಡಳಿ ಅವರು ಕಮಿಷನರ್ ಮೇಲೆ ತಾಕ್ತಾವ್ರೆ. ಇದರೊಳಗೆ ಬಲಿಪಶು ಆಗ್ತಾ ಇರ್ತಕ್ಕಂಥದ್ದು ನಿಜವಾಗೂ ಜನಸಾಮಾನ್ಯರು. ಈಗ ಆಬಿಟ್ರೆ ಪಾಪ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರ ಪರಿಸ್ಥಿತಿ ಹೆಂಗೆ, ಅವ್ರ ಕುಟುಂಬದ ಪರಿಸ್ಥಿತಿ ಏನು ನೋಡಿ, ದಿನನಿತ್ಯ ದುಡ್ಕೊಳ್ತಿರ್ತಕ್ಕಂಥ ಕುಟುಂಬಗಳು ಅವೆಲ್ಲ ಇವತ್ತು ಪಾಪ ಒಪ್ಪತ್ತಿನ ಊಟಕ್ಕೂ ಸಹ ಕಷ್ಟಪಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಬಂದವ್ರೆ, ನಿಮ್ಗೇನಾರು ನೈತಿಕ ಇದೆಯಾ, ನಿಮ್ಗೇನು ನಾಚಿಕೆ ಮನೆ ಮರ್ಯಾದೆ ಇದೆಯಾ? ದಯವಿಟ್ಟು ನಿಮ್ಗೇನಾದ್ರು ಈ ಕುಟುಂಬಗಳ ಬಗ್ಗೆ ನಿಮ್ಗೇನಾದ್ರು ಅಲ್ಪ ಸ್ವಲ್ಪ ಮಾನವೀಯತೆ ಇದ್ರೆ ದಯವಿಟ್ಟು ಕೂಡಿ ಕೂಡಲೇ. ಪಾಪ ಬಾಡಿಗೆ ಮನೇಲಿ ವಾಸ ಮಾಡ್ತಾವ್ರಲ್ಲ, ದುಡ್ಡು ಇಸ್ಕೊಂಡ್ರಿ ಬಾಡಿಗೆ ಮನೇಲಿ ವಾಸ ಮಾಡ್ತಾವ್ರೆ, ಹತ್ತತ್ರ 10 ವರ್ಷ ಆಗ್ತಾ ಬಂತು, 11 ವರ್ಷ ಆಗ್ತಾ ಬಂತು, 2024 ಎಂಟ್ರಿ ಕೊಟ್ಟಿದ್ದೀವಿ, ಇಲ್ಲಿವರೆಗೂ ಸಹ ಮನೆ ಹಂಚಿಕೆ ಇಲ್ಲ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ನಿಮ್ಮಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಮಾನವೀಯತೆ ಇದ್ರೆ ಈ ಕುಟುಂಬಗಳ ಬಗ್ಗೆ ಕೂಡಿ ಕೂಡಲೇ ಇವ್ರಿಗೆ ಮನೆ ಹಂಚಿಕೆ ಮಾಡಿ. ಆಯ್ತಾ, ಒಬ್ರು ಮೇಲೊಬ್ರು ಸಭೆ ಬೇಡೋದು ಬಿಟ್ಬಿಡಿ, ಇಲ್ಲ ನಮಗೆ ಸ್ಪಷ್ಟತೆ ಕೊಡಿ, ಇಲ್ಲಾಂದ್ರೆ ನಾವೇ ಸಹ ಬೆಂಗಳೂರಿಗೆ ಬರಬೇಕಾಗ್ತೈತೆ, ಕರ್ನಾಟಕ ಗೃಹ ಮಂಡಳಿ ಕಚೇರಿಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ. ಇನ್ನು ಕೊನೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು, ಆ ರೀತಿ ಆಗೋದು ಬೇಡ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತೇವೆ, ಇದನ್ನ ಸಮಸ್ಯೆ ಬಗೆಹರಿಸ್ತೀರಂತ ನಿರೀಕ್ಷೆನೂ ಮಾಡ್ತೀನಿ. ದಯವಿಟ್ಟು ಕೂಡಿ ಕೂಡಲೇ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಆ ಕೆಲಸ 2019, 2020, 2021 ವರ್ಷ ಹೆಚ್ಚಿಗೆ ಮಾಡ್ತಾ ಬಂದಿದ್ರು, ಆದರೆ ಇಲ್ಲಿವರೆಗೆ ಆ ಕೆಲಸ ಏನೂ ಪ್ರಗತಿ ಆಗಲಿಲ್ಲ. ಇದನ್ನು ನಾವು ಗಮನಿಸಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ದಾಂಡೇಲಿ ನಗರಸಭೆ ಎದುರುಗಡೆಗೆ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ವಿ. ಆ ಧರಣಿ ಪ್ರಾರಂಭಿಸಿದಾಗ ಜಿಲ್ಲಾ ಗೃಹ ನಿರ್ಮಾಣ ಮಂಡಳಿ ಅಧಿಕಾರಿಗಳು, ತಹಸೀಲ್ದಾರ್ ಮತ್ತು ಕಮಿಷನರ್ ಇವರೆಲ್ಲ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಾವು 2 ತಿಂಗಳಲ್ಲಿ 300 ಮನೆ ಸಿದ್ಧ ಮಾಡಿ ಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟರು. ಉಳಿದ ಮನೆ 6 ತಿಂಗಳಲ್ಲಿ ಮಾಡ್ತೇವೆ ಅಂತೇಳಿ ಒಂದು ಒಪ್ಪಂದಕ್ಕೆ ಬರಲಾಗಿತ್ತು, ಆದರೆ ಆ ಒಪ್ಪಂದ ಮಾಡಲೇ ಇಲ್ಲ. ಗುತ್ತಿಗೆದಾರ ತನ್ನ ಕೆಲಸ ತನ್ನ ಏನು ಹಳೆ ಚಾಳಿ ಇತ್ತು ಅದನ್ನೇ ಮುಂದುವರಿಸಿದ್ದಾರೆ. ಅದರ ನಂತರ ಬೆಂಗಳೂರಿನ ಆಯುಕ್ತರು, ಹೌಸಿಂಗ್ ಬೋರ್ಡ್ ಆಯುಕ್ತರು ಬಂದಿದ್ದರು, ಅವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ವಿ, ಈ ಜನರಿಗೆ ಅನ್ಯಾಯ ಆಗ್ತದೆ, ಆದಷ್ಟು ಬೇಗನೆ ಮನೆ ಕೊಡಬೇಕು ಅಂತೇಳಿ. ಆ ಮೇಡಮ್ ನಮ್ಗೆ ಹೇಳಿದ್ರು, ನೀವು ನನಗೆ ನೋಡ್ರಿ, ನಾ 30 ದಿವಸದಲ್ಲಿ ನನ್ನ ಪ್ರಗತಿ ತೋರಿಸ್ತೇನೆ ಅಂತೇಳಿ. ಆದರೆ ಆ ಮೇಡಮ್ ಪ್ರಗತಿ ಇವತ್ತು 0. ಆ ಮೇಡಮ್ ಆ ಸ್ಥಾನಕ್ಕೆ ಇರಲಿಕ್ಕೆ ಆಗಿಲ್ಲ ಅಂತೇಳಿ ಹೇಳಲಿಕ್ಕೆ ಇಷ್ಟ. ಯಾಕೆಂತೇಳಿದ್ರೆ ಅವರು ಬಂದು ಏನು ಹೇಳ್ತಾರೆ ಅದು ಪಾಲನೆ ಮಾಡಿಸ್ಲಿಕ್ಕೆ ಗುತ್ತಿಗೆದಾರರಿಗೆ ಆಗಲಿಲ್ಲ. ಇವತ್ತು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಗುತ್ತಿಗೆದಾರರ ಪೇಮೆಂಟ್ ಸಿಗಲಿಲ್ಲ ಅಂತೇಳಿ ಸುಸೈಡ್ ಮಾಡ್ತಾರೆ. ಆದರೆ ನಮ್ಮ ದುರ್ದೈವ 57 ಕೋಟಿಯಲ್ಲಿ ಈಗಾಗಲೇ 31 ಕೋಟಿ ಗುತ್ತಿಗೆದಾರರಿಗೆ ದುಡ್ಡು ಕೊಡಲಾಗಿದೆ. ಅದರಲ್ಲಿ ಅಧಿಕಾರಿಗಳು ಹೇಳ್ತೇವೆ, ನಮ್ಮ ಶಾಸಕರು ಈ ಹಿಂದೆ ಬಹಿರಂಗವಾಗಿ ಹೇಳಿದ್ದಾರೆ, ಯಾವ ಗುತ್ತಿಗೆದಾರರು ಕೆಲಸ ಮಾಡುವುದಿಲ್ಲ ಅವನಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆ ನಾವು ಅವರ ಒಂದು ಏನು ಹೇಳಿಕೆ ಇದೆ ನಾವು ಆ ಹೇಳಿಕೆಗೆ ಬೆಂಬಲಿಸ್ತೇವೆ ಮತ್ತು ಆ ಗುತ್ತಿಗೆದಾರನಿಗೆ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಹಾಕಬೇಕು. ಏನು ಇವತ್ತು ಅವರಿಗೆ ಪೇಮೆಂಟ್ ಮಾಡಿದೆ ಆ ಪೇಮೆಂಟನ್ನು ವಾಪಸ್ ವಸೂಲಿ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತ ಹೇಳಿ ಕೇಳ್ತೇವೆ. ಈಗ ನಾವು ಈ ಪಿ ಡಬ್ಲ್ಯೂ ಡಿ ಮತ್ತು ನಗರಸಭೆ ಗುತ್ತಿಗೆದಾರರು ಪೇಮೆಂಟ್ ಕೊಡದೆ ಇದ್ದರಿಂದ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡು ಊರು ಬಿಟ್ಟು ಹೋದರು. ಆದರೆ ಇಲ್ಲಿ ನಮ್ಮಲ್ಲಿ ನಾಟಕ ಏನಂದರೆ 57 ಕೋಟಿಗೆ ಸುಮಾರು 70% ಈಗಾಗಲೇ ದುಡ್ಡು ಕೊಟ್ಟಾಗಿದೆ. ಆ ಗುತ್ತಿಗೆದಾರ 10 ಮನೆ ಇವತ್ತು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅಧಿಕಾರಿಗಳಿಗೂ ದಮ್ಮಿಲ್ಲ ಆ ಗುತ್ತಿಗೆದಾರಿಗೆ ಕಂತು ಮಾತಾಡಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ದಾಂಡೇಲಿಯ C+2 ಅಭಿಮಾನಿಗಳಿಗೆ ಅದು ಫಲಾನುಭವಿಗಳಿಗೆ ಸರ್ಕಾರವೇ ತೊಂದರೆ ಮಾಡ್ತಾ ಇದೆ. ಇವರು
ಬಡ್ಡಿಯಿಂದ ದುಡ್ಡು ತಗೊಂಡಿದ್ದಾರೆ, ಕೆಲವರು ಸಾಲ ಮಾಡಿದ್ದಾರೆ, ಕೆಲವು ಜನ ಬಂಗಾರ ಮಾರಾಟ ಮಾಡಿದ್ದಾರೆ. ಇವರು ತಮ್ಮ ದುಡಿಮೆ ಜೊತೆ ಈಗ ಮಾಡಿ ಮತ್ತು ಮನೆ ಬಾಡಿಗೆಗೆ 3,000-4,000 ತುಂಬುವ ಪರಿಸ್ಥಿತಿ ಇದೆ. ಇದನ್ನು ಬಹಳ ಸೀರಿಯಸ್ ಆಗಿ ನಾವು ಚರ್ಚೆ ಮಾಡಿದ್ದೇವೆ. ಇದರ ಜೊತೆಗೆ 2,000 ಅದು 20,000 ತುಂಬಿಲ್ಲಾದ್ರ ಅದು 50,000 ರೂಪಾಯಿ ದುಬ್ಬ ಆಗ್ತೈತೆ ಅಂತ. ಅವಾಗ ನೋಡಿ ಸರ್, ನಾವು ಗುಡದಾಳಿ ಮಾರಿ ಹೋಗ್ಲಿ, ಮನೀರ ಒಂದು ಆಗ್ತೈತಿ, ನೆರಳಾರ ಒಂದು ಆಗ್ತೈತಿ ಅಂತ ಎಷ್ಟು ವರ್ಷ ರೀ ಸರ್ ನಾವು ಆಸೆ ಮಾಡ್ಕೋ ಕನಸು. ಈಗ ಆಗುದಿಲ್ರಿ ಸರ್, ಅದ ಅಂತಾದ ಮಣ್ಣ ಇರ್ಲಿ ಏನೂ ಇರ್ಲಿ ರೀ, ನಾವು ಹೋಗಿ ನಾವು ನೋಡ್ಬೇಕಾದ್ರೆ ನಾವು ಏನೂ ಮಾಡಿರಿ. ಒಟ್ಟಾರೆ ದಿನದಿನ ದಿನಕ್ಕೆ ಈ ಸಮಸ್ಯೆ ಬಿಸಿಬಾರಿಸ್ತಾ ಇದ್ದು ಮುಂದೆ ಯಾವ ರೀತಿ ಸ್ವಲ್ಪ ಪಡೆಯುವುದು ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.